ಕಾಂತಾರ ಕೆದಕಿದ ನಟ ಚೇತನ್ ವಿರುದ್ಧ ಕೇಸ್ ರಾಜ್ಯದೆಲ್ಲೆಡೆ ತೀವ್ರಗೊಂಡ ಜನಾಕ್ರೋಶ 60 ವರ್ಷ ಮೇಲ್ಪಟ್ಟ ದೈವ ನರ್ತಕರಿಗೆ ಮಾಸಾಶನ ಜಲಾರ್ಭಟಕ್ಕೆ ತತ್ತರಿಸಿದ ಕರುನಾಡು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿ ನೀರು ಪಾಲು ರಸ್ತೆ ಜಮೀನು ಮನೆ ತುಂಬೆಲ್ಲ ನೀರೋ ನೀರು ಅಕ್ರಮ ಸಂಬಂಧ ಪ್ರಶ್ನಿಸಿದ್ದೇ ತಪ್ಪಾಯ್ತ ಗಂಡನನ್ನೇ ಕೊಲೆಗೈದ ಪಾಪಿ ಪತ್ನಿ ಹಾಸನದ ಅರಕಲಗೂಡಿನಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ಜೆಡಿಎಸ್ ಬಿಡಲ್ಲ ಅಂತ ಕಣ್ಣೀರಿಟ್ಟ ಜಿಟಿಡಿ ಸಿದ್ದರಾಮಯ್ಯ ಬಿಜೆಪಿಗೆ ಕ್ಷಮೆಯಾಚನೆ ಪುತ್ರನಿಗೆ ಹುಣಸೂರು ಟಿಕೆಟ್ ಸಾಧ್ಯತೆ ಚಿಕ್ಕಮಗಳೂರಲ್ಲಿ ನಕಲಿ ಬಿಸಿನೆಸ್ ಟೀಮ್ ಅಂದರ್ ಹಾಸನಾಂಬೆ ದರ್ಶನ ಅವಧಿ ವಿಸ್ತರಣೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಹುಷಾರು